ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ವೈದಿಕ ಸಂಸ್ಕೃತಿ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಆ ವೈದಿಕ ಸಂಸ್ಕೃತಿಯನ್ನು ಅಧ್ಯಯನ ಮಾಡಲಿಕ್ಕೆ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಮೂಲಾಧಾರಗಳು ವೇದಗಳು ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಅಲ್ಲಿ ಕಂಡು ಬರ್ತಕ್ಕಂಥ ನಾಲ್ಕು ವೇದಗಳ ಬಗ್ಗೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹೀಗೆ ಈ ನಾಲ್ಕು ವೇದಗಳ ಬಗ್ಗೆ ಏನು ಮಾಡಿದ್ವಿಪ್ಪ ಅಂತಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ನಾವು ಚರ್ಚೆಯನ್ನು ಕೈಗೊಳ್ತಕ್ಕಂಥ ಒಂದು ವಿಷಯವಪ್ಪ ಅಂತಂದ್ರೆ ಇದೇ ವೈದಿಕ ಸಂಸ್ಕೃತಿಯ ಮುಂದುವರಿದ ಭಾಗವಾಗಿ ವೈದಿಕ ಸಂಸ್ಕೃತಿಯಲ್ಲಿ ಕಂಡುಬರ್ತಕ್ಕಂಥ ವಿಶಿಷ್ಟ ಲಕ್ಷಣಗಳು, ಸೆಲಿಯಂಟ್ ಫ್ಯೂಚರ್ಸ್ ಆಫ್ ವೇದಿಕ್ ಕಲ್ಚರ್, ವೈದಿಕ ಸಂಸ್ಕೃತಿಯ ವಿಶಿಷ್ಟ ಲಕ್ಷಣಗಳು ಅಂತಕ್ಕಂಥ ಒಂದು ವಿಷಯವನ್ನು ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಅದರಲ್ಲಿ ಆರಂಭಿಕವಾಗಿ ಈ ಸೆಲಿಯಂಟ್ ಫ್ಯೂಚರ್ಸ್ ಆಫ್ ವೇದಿಕ್ ಕಲ್ಚರ್, ವೈದಿಕ ಸಂಸ್ಕೃತಿಯ ವಿಶಿಷ್ಟ ಲಕ್ಷಣ ತೆಗೆದುಕೊಂಡಾಗ ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ನಾಲ್ಕು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದು, ವೈದಿಕ ಸಂಸ್ಕೃತಿ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಪೊಲಿಟಿಕಲ್ ಕಂಡೀಷನ್ ಆಗಿರ್ಬೋದು, ಸೋಷಿಯಲ್ ಕಂಡೀಷನ್ ಆಗಿರ್ಬೋದು, ಎಕನಾಮಿಕ್ ಕಂಡೀಷನ್ ಆಗಿರ್ಬೋದು, ರಿಲಿಜಿಯಸ್ ಕಂಡೀಷನ್ ಆಗಿರ್ಬೋದು, ಹೀಗೆ ಈ ನಾಲ್ಕು ಅಂಶಗಳನ್ನ ಏನು ಮಾಡ್ತೀವಪ್ಪ ಅಂದ್ರೆ ಈ ಒಂದು ಪ್ರಮುಖ ಲಕ್ಷಣಗಳು ಅಥವಾ ವಿಶಿಷ್ಟ ಲಕ್ಷಣಗಳು ಅಂತಕ್ಕಂಥ ವಿಷಯದಲ್ಲಿ ಚರ್ಚೆ ಕೈಗೊಳ್ತು. ಅದರಲ್ಲಿ ಆರಂಭಿಕವಾಗಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಪೊಲಿಟಿಕಲ್ ಕಂಡೀಷನ್, ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ರಾಜಕೀಯ ಸ್ಥಿತಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಆರಂಭಿಕವಾಗಿ ಚರ್ಚೆಯನ್ನು ಕೈಗೊಳ್ಳೋಣ. ಇನ್ನು ಈ ವಿಷಯ ಆರಂಭಿಸಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಸೂಚನೆ ಏನಪ್ಪ ಅಂತಂದ್ರೆ ಈ ಒಂದು ಪ್ರಮುಖ ಅಥವಾ ವಿಶಿಷ್ಟ ಲಕ್ಷಣಗಳನ್ನ ತೆಗೆದುಕೊಂಡಾಗ ಇದು ಒಂದೇ ಹಂತಕ್ಕೆ ಸಂಬಂಧಿಸಿಲ್ಲ. ಯಾಕೆ ಹೇಳ್ರಿ, ಅಖಂಡ ವೈದಿಕ ಸಂಸ್ಕೃತಿಯನ್ನು ವೇದಗಳ ಆಧಾರದ ಮೇಲೆ ಎರಡು ವರ್ಗಗಳಾಗಿ ವಿಂಗಡಣೆ ಮಾಡ್ತಾರೆ, ಅಥವಾ ಎರಡು ಹಂತಗಳಾಗಿ, ಒಂದು ಪೂರ್ವ ವೈದಿಕ ಕಾಲ, ಇನ್ನೊಂದು ಉತ್ತರ ವೈದಿಕ ಕಾಲ, ಒಂದು ಅರ್ಲಿ ವೇದಿಕ್ ಪಿರಿಯಡ್, ಇನ್ನೊಂದು ಲೇಟರ್ ವೇದಿಕ್ ಪಿರಿಯಡ್. ಹೀಗೆ ನಾವು ರಾಜಕೀಯ ಸ್ಥಿತಿಯಾಗಲಿ, ಸಾಮಾಜಿಕ ಸ್ಥಿತಿಯಾಗಲಿ, ಆರ್ಥಿಕ ಸ್ಥಿತಿಯಾಗಲಿ, ಧಾರ್ಮಿಕ ಸ್ಥಿತಿಯಾಗಲಿ, ಈ ನಾಲ್ಕು ಅಂಶಗಳನ್ನ ಏನಾದರೂ ಚರ್ಚೆ ಮಾಡಬೇಕಂದ್ರೂ ಸಹ ನಾವು ಒಂದೇ ಹಂತದಲ್ಲಿ ಅಧ್ಯಯನ ಮಾಡುವುದಿಲ್ಲ. ನಾವು ಎಷ್ಟು ಹಂತದಲ್ಲಿ ಅಧ್ಯಯನ ಮಾಡ್ತೀರಿ, ಎರಡು ಹಂತವನ್ನು ಒಟ್ಟುಗೂಡಿಸಿಕೊಂಡು ಅಧ್ಯಯನ ಮಾಡ್ತು. ಪೂರ್ವ ವೇದ ಕಾಲದಲ್ಲಿ ಯಾವ ರೀತಿ ಇತ್ತು, ಉತ್ತರ ವೇದ ಕಾಲದಲ್ಲಿ ಯಾವ ರೀತಿ ಕಂಡು ಬಂತು. ಹೀಗೆ ಪೂರ್ವ ಮತ್ತು ಉತ್ತರ ವೇದ ಕಾಲವನ್ನು ಒಟ್ಟುಗೂಡಿಸಿಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ನಾಲ್ಕು ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತು. ಅದರಲ್ಲಿ ಆರಂಭಿಕವಾಗಿ ನಾವೇನು ಮಾಡೋಣ್ರಿ, ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ರಾಜಕೀಯ ಸ್ಥಿತಿ, ವೈದಿಕ ಸಂಸ್ಕೃತಿ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ರಾಜಕೀಯ ಸ್ಥಿತಿ ಅಂದರೆ ಇದಾರ್ಥೇನ್ರಿ, ಆರ್ಯರ ಒಂದು ರಾಜಕೀಯ ಜೀವನ, ಪೊಲಿಟಿಕಲ್ ಲೈಫ್ ಆಫ್ ಆರ್ಯನ್ಸ್, ಆರ್ಯರ ಒಂದು ರಾಜಕೀಯ ಜೀವನ ಯಾವ ರೀತಿ ಇತ್ತು. ಇನ್ನೊಮ್ಮೆ ಹೇಳ್ತೇನ್ರಿ, ರಾಜಕೀಯ ಸ್ಥಿತಿ ಅಂದಾಗ ಒಂದೇ ಹಂತ ಅಲ್ಲ, ಯಾವ ಹಂತಗಳನ್ನು ಚರ್ಚೆ ಮಾಡ್ಬೇಕು ನಮ್ಮ, ಪೂರ್ವದಲ್ಲಿ ಯಾವ ರೀತಿ ಇತ್ತು, ಉತ್ತರಕ್ಕೆ ಬಂದಾಗ ಯಾವ ರೀತಿ ಆಯಿತು, ಪೂರ್ವವೇದ ಕಾಲದಲ್ಲಿ ರಾಜ ಯಾವ ರೀತಿ ಇದ್ದ, ಉತ್ತರ ವೇದ ಕಾಲಕ್ಕೆ ಬಂದಾಗ ಯಾವ ರೀತಿ ಆಯಿತು, ಹೀಗೆ ಎರಡನ್ನು ಒಟ್ಟುಗೂಡಿಸಿಕೊಂಡು ಏನು ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ವಿಷಯವನ್ನು ಚರ್ಚೆ ಮಾಡ್ಬೇಕು. ಅದರಲ್ಲಿ ಆರಂಭಿಕವಾಗಿ ಅವರ ರಾಜಕೀಯ ಸ್ಥಿತಿಯನ್ನು ನಾ ಏನು ಮಾಡ್ಕೋತ ಹೋಗ್ಕನಪ್ಪ ಅಂತಂದ್ರೆ ಅವರ ರಾಜಕೀಯ ಸ್ಥಿತಿಯನ್ನು ಒಂದೊಂದೇ ಪಾಯಿಂಟ್ಸ್ ಮಾಡಿಕೊಳ್ಳೋದ್ರ ಮುಖಾಂತರ ಸುಲಭವಾಗಿ ಕಲಿಯುವ ಸಲುವಾಗಿ, ಸುಲಭವಾಗಿ ತಿಳಿದುಕೊಳ್ಳುವ ಸಲುವಾಗಿ ನಾ ಏನು ಮಾಡ್ತಾರಪ್ಪ ಅಂದ್ರೆ ಪಾಯಿಂಟ್ಸ್ ಮಾಡಿಕೊಳ್ಳೋದ್ರ ಮುಖಾಂತರ ಈ ಒಂದು ಅಧ್ಯಯನ ಆರಂಭಿಸ್ತಾರೆ. ಅದರಲ್ಲಿ ಆರಂಭಿಕ ಒಂದೇದಪ್ಪ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಆರ್ಗನೈಜೇಷನ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆರ್ಗನೈಜೇಷನ್. ಎರಡನೇದು ಕಿಂಗ್ಶಿಪ್. ಮೊದಲನೇದು ಆಡಳಿತದ ಸಂಘಟನೆ, ಎರಡನೇದು ರಾಜತ್ವ, ಮೂರನೇದು ಮಿನಿಸ್ಟರ್ ಕೌನ್ಸಿಲ್ ಮಂತ್ರಿ ಪರಿಷತ್ತು, ನಾಲ್ಕನೇದು ವೇದಿಕ್ ಅಸೆಂಬ್ಲೀಸ್ ವೈದಿಕ ಸಭೆಗಳು, ಐದನೇದು ಪ್ರೊವಿನ್ಸಿಯಲ್ ಅಡ್ಮಿನಿಸ್ಟ್ರೇಷನ್ ADM ಅಂತ ಅಷ್ಟೇ ಬರೆದಿರ್ತಾನ್ರಿ, ಪ್ರಾಂತ್ಯಾಡಳಿತ, ಆರನೇದು ಯಾಗಾಸ್ ಅಂದ್ರೆ ಯಜ್ಞಗಳು, ಎಂಟನೇದು ಟೈಟಲ್ಸ್ ಬಿರುದುಗಳು, ಏಳನೇದು ಬಿರುದುಗಳು ಟೈಟಲ್ಸ್, ಎಂಟನೇದು ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಅಥವಾ ಮಿಲಿಟರಿ ಸಿಸ್ಟಮ್ ಸೈನ್ಯಾಡಳಿತ ಅಥವಾ ಮಿಲಿಟರಿ ಪದ್ಧತಿ. ಹೀಗೆ ಈ ಎಂಟು ಪಾಯಿಂಟ್ಸ್ ಮಾಡಿಕೊಳ್ಳೋದ್ರ ಮುಖಾಂತರ ನಾವೇನು ಮಾಡೋಣಪ್ಪ ಅಂದ್ರೆ ಈ ಒಂದು ರಾಜಕೀಯ ಸ್ಥಿತಿ ಅಂತಕ್ಕಂಥ ಒಂದು ವಿಷಯವನ್ನು ಚರ್ಚೆ ಮಾಡೋಣ. ಅದರಲ್ಲಿ ಆರಂಭಿಕವಾಗಿ
ಆಹಾರರ ಒಂದು ರಾಜಕೀಯ ಜೀವನ ಯಾವ ರೀತಿ ಆರಂಭವಾಯಿತು ಅಂತಕ್ಕಂಥ ಒಂದು ಹಿನ್ನೆಲೆಗೆ ಬಂದಾಗ ಅಲ್ಲಿ ನಾವು ಆರಂಭಿಕವಾಗಿ ಏನು ನೋಡ್ರಿ, ಅವರ ಒಂದು ಆಡಳಿತದ ಸಂಘಟನೆಯನ್ನು ತೆಗೆದುಕೊಂಡಾಗ ಆರ್ಯರ ಒಂದು ಆಡಳಿತ ಆರಂಭಿಕವಾಗಿ ನಮ್ಗೆ ಎಲ್ಲಿ ಕಂಡು ಬರತ್ತಪ್ಪ ಅಂದ್ರೆ ಬುಡಕಟ್ಟುಗಳು ಎಲ್ಲಿ ಕಂಡು ಬರುತ್ತೆ, ಎಲ್ಲಿ ಕಂಡು ಬರತ್ರಿ, ಬುಡಕಟ್ಟು ಟ್ರೈಬ್ ಅಂತ ಕರಿತೀವಲ್ಲ ನಾವು. ಹೀಗಾಗಿ ಆರ್ಯರ ಒಂದು ಆಡಳಿತ ಆರಂಭಿಕವಾಗಿ ನಮಗೆ ಎಲ್ಲಿ ಕಂಡು ಬರತ್ತಪ್ಪ ಅಂದ್ರೆ ಬುಡಕಟ್ಟುಗಳಲ್ಲಿ ಕಂಡು ಬರುತ್ತೆ. ಹೀಗಾಗಿ ಪೂರ್ವವೇದ ಕಾಲದಲ್ಲಿ ಇವರ ಒಂದು ಆಡಳಿತ ಏನಾಯ್ತಪ್ಪ ಅಂದ್ರೆ ಬುಡಕಟ್ಟುಗಳಿಂದ ಆರಂಭವಾಯಿತು. ಹೀಗಾಗಿ ಈ ಸಂದರ್ಭದಲ್ಲಿ ಬುಡಕಟ್ಟುಗಳಿಂದ ಆರಂಭಗೊಂಡಿರ್ತಕ್ಕಂಥ ಆರ್ಯರ ಒಂದು ರಾಜಕೀಯ ಜೀವನವನ್ನು ತೆಗೆದುಕೊಂಡಾಗ ಈ ಒಂದು ಬುಡಕಟ್ಟುಗಳನ್ನ ರಾಜನ್ ಅಂತಕ್ಕಂಥ ವ್ಯಕ್ತಿ ನೋಡ್ಕೋತಿದ್ದ. ಯಾವ ವ್ಯಕ್ತಿ ನೋಡ್ಕೋತಿದ್ರಿ, ರಾಜನ್ ಅಂತಕ್ಕಂಥ ವ್ಯಕ್ತಿ. ರಾಜನ್ ಅಂದ್ರೆ ರಾಜ. ಹೀಗೆ ರಾಜ ಅಂತಕ್ಕಂಥ ವ್ಯಕ್ತಿ ಹೆಡ್ ಆಫ್ ಟ್ರೈಬ್, ಬುಡಕಟ್ಟಿನ ಮುಖ್ಯಸ್ಥನಾಗಿದ್ದ. ಈ ಬುಡಕಟ್ಟಿನ ಮುಖ್ಯಸ್ಥನಾಗಿರ್ತಕ್ಕಂಥ ರಾಜ ಈ ಒಂದು ಬುಡಕಟ್ಟುಗಳನ್ನ ನೋಡಿಕೊಳ್ಳೋದ್ರ ಮುಖಾಂತರ ತನ್ನ ಒಂದು ಆಡಳಿತವನ್ನು ಆರಂಭಿಸಿದ್ದ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಅವರ ಆಡಳಿತದ ಸಂಘಟನೆಯನ್ನು ತೆಗೆದುಕೊಂಡಾಗ ಆಡಳಿತ ಯಾವ ರೀತಿಯಾಗಿ ರಚನೆ ಆಗಲಿಕ್ಕೆ ಆರಂಭಿಸ್ತ್ರಿ, ಆರಂಭಿಕವಾಗಿ ಬುಡಕಟ್ಟುಗಳ ಮುಖಾಂತರ ನಡೀಲಿಕ್ಕೆ ಆರಂಭಿಸ್ತದೆ. ಇನ್ನು ಈ ಬುಡಕಟ್ಟುಗಳು ಕಾಲಾಂತರದಲ್ಲಿ ಜನಸಂಖ್ಯೆಯ ಹೆಚ್ಚಳದಿಂದಾಗಿ, ಗ್ರೋತ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯ ಒಂದು ಬೆಳವಣಿಗೆ ಅಥವಾ ಹೆಚ್ಚಳದಿಂದಾಗಿ ಈ ಬುಡಕಟ್ಟುಗಳಲ್ಲಿ ಕುಲ ಮತ್ತು ಬಣಗಳು ಸೇರಿಕೊಂಡು, ಈ ಕುಲ ಮತ್ತು ಬಣಗಳು ಸೇರಿಕೊಂಡಾಗ ಈ ಬುಡಕಟ್ಟು ಏನಾಗಿ ಮಾರ್ಪಡಿತಪ್ಪ ಅಂದ್ರೆ ಗೋಪ ಅಂತಕ್ಕಂಥ ಒಂದು ಭಾಗವಾಯಿತು. ಗೋಪ ಹೋಗಿ ವಿಸ್ ಅಂತಕ್ಕಂಥ ಒಂದು ಭಾಗ ಆಯಿತು. ವಿಸ್ ಹೋಗಿ ಗ್ರಾಮ ಅಂತಕ್ಕಂಥ ಒಂದು ಭಾಗ ಆಯಿತು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ರಚನೆ ಉತ್ತರ ವೇದ ಕಾಲದವರೆಗೂ ಬಂತು. ಆರಂಭಿಕವಾಗಿ ಎಲ್ಲಿತ್ರಿ ಬುಡಕಟ್ಟುಗಳು, ಆ ಬುಡಕಟ್ಟುಗಳಲ್ಲಿ ಜನಸಂಖ್ಯೆ ಹೆಚ್ಚಳದಿಂದಾಗಿ ಬುಡಕಟ್ಟುಗಳಲ್ಲಿ ಕುಲ ಮತ್ತು ಬಣಗಳು ಹುಟ್ಟಿಕೊಂಡು ಹಳ್ಳಿಗಳಾಗಿ ಮಾರ್ಪಟ್ಟು, ಹಳ್ಳಿಗಳು ಗೋಪಗಳಾಗಿ, ಗೋಪಗಳು ವಿಸ್ಗಳಾಗಿ, ವಿಸ್ಗಳು ಗ್ರಾಮಗಳಾಗಿ ಮಾರ್ಪಟ್ಟು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತದ ಸಂಘಟನೆ ಎಷ್ಟು ಹಂತದಲ್ಲಿ ಕಂಡುಬರುತ್ತೀರಿ, ಎರಡು ಹಂತದಲ್ಲಿ. ಒಂದು ಪೂರ್ವ ವೈದಿಕ ಕಾಲ, ಇನ್ನೊಂದು ಉತ್ತರ ವೈದಿಕ ಕಾಲ, ಎರಡನ್ನು ಒಟ್ಟುಗೂಡಿಸಿಕೊಂಡು ಹೇಳಬೇಕು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಪೂರ್ವ ವೈದಿಕ ಕಾಲದಲ್ಲಿ ಬುಡಕಟ್ಟಿನಲ್ಲಿ ಆರಂಭಗೊಂಡಿರ್ತಕ್ಕಂಥ ಇವರ ಆಡಳಿತವನ್ನು ತೆಗೆದುಕೊಂಡಾಗ ಈ ಒಂದು ಬುಡಕಟ್ಟನ್ನು ಯಾರು ರಕ್ಷಣೆ ಮಾಡ್ತದಪ್ಪ ಅಂದ್ರೆ ರಾಜ ಅಂತಕ್ಕಂಥ ವ್ಯಕ್ತಿ ರಕ್ಷಣೆ ಮಾಡ್ತದ. ಆ ರಾಜನನ್ನ ರಾಜಣ್ಣ ಅಂತ ಕರಿತಿದ್ರು. ಜಣ್ಣ ಅಂದ್ರೆ ಏನ್ರಿ, ಜನವಸತಿ ಪ್ರದೇಶ. ಜಣ್ಣನ ನೋಡಿಕೊಳ್ಳುವನೇ ರಾಜಣ್. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಆ ರಾಜನ ಒಂದು ಹಿನ್ನೆಲೆಗೆ ಬಂದಾಗ ಕಿಂಗ್ಶಿಪ್, ಎರಡನೇದಾಗಿ ರಾಜತ್ವಕ್ಕೆ ಬಂದಾಗ ರಾಜತ್ವ ವಂಶ ಪಾರಂಪರವಾಗಿತ್ತು, ಹೆರಿಡಿಟಿ ಆಗಿತ್ತು. ಹೀಗಾಗಿ ಈ ವಂಶ ಪಾರಂಪರವಾಗಿರ್ತಕ್ಕಂಥ ರಾಜತ್ವವನ್ನು ತೆಗೆದುಕೊಂಡಾಗ ಈ ರಾಜ ಬುಡಕಟ್ಟನ್ನು ರಕ್ಷಣೆ ಮಾಡ್ತಿದ್ದ. ಆ ಬುಡಕಟ್ಟನ್ನು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ ಬುಡಕಟ್ಟಿನ ಜನರಿಗೆ ನ್ಯಾಯ ತೀರ್ಮಾನ ಮಾಡುವುದು, ಬುಡಕಟ್ಟಿನಲ್ಲಿರ್ತಕ್ಕಂಥ ಕಳ್ಳಕಾಕರನ್ನು ಶಿಕ್ಷಿಸುವುದು ಹಾಗೂ ಬುಡಕಟ್ಟಿನ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವುದು, ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕರ್ತವ್ಯಗಳನ್ನು ನೋಡಿಕೊಳ್ತಿದ್ದ. ಯಾರ್ರಿ, ರಾಜನ್ ಅಂತಕ್ಕಂಥ ವ್ಯಕ್ತಿ. ಹೀಗೆ ತಾನು ಮಾಡ್ತಕ್ಕಂಥ ಈ ಕಾರ್ಯಕ್ಕೆ ಪ್ರತಿಯಾಗಿ ಇದೇ ರಾಜನ್ ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ಹೀ ರಿಸೀವ್ಡ್ ಗಿಫ್ಟ್ ಫ್ರಾಮ್ ಟ್ರೈಬ್ ಪೀಪಲ್, ಬುಡಕಟ್ಟಿನ ಜನರಿಂದ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಕಾಣಿಕೆಯನ್ನ ಪಡೆದುಕೊಳ್ತಿದ್ದ. ಹೀಗಾಗಿ ಆ ಬುಡಕಟ್ಟಿನ ಜನರಿಂದ ಈ ರಾಜ ಯಾವ ಕಾಣಿಕೆಯನ್ನು ಪಡ್ಕೋತಿದ್ದಪ್ಪ ಅಂದ್ರೆ ಬಲಿ ಅಂತಕ್ಕಂಥ ಒಂದು ಕಾಣಿಕೆಯನ್ನ ಪಡ್ಕೋತಿದ್ದ. ಬಲಿ ಅಂದ್ರೆ ಯಾವುದೇ ಒಂದು ಪ್ರಾಣಿಯನ್ನು ಬಲಿ ಕೊಡೋದಲ್ಲ, ಅದರ ಹೆಸರು ಕಾಣಿಕೆಯ ರೂಪದಲ್ಲಿ ಏನಾದರನ್ನ ಪಡ್ಕೋತಿದ್ದ. ಹೀಗಾಗಿ ಅದನ್ನು ನಾವು ಬಲಿ ಅಂತ ಕರೀತಿದ್ದು. ಯಾವ ಕಾರಣಕ್ಕೆ ಕಾಣಿಕೆಯನ್ನು ಪಡ್ಕೋತಿದ್ರಿ, ತಾನು ಬುಡಕಟ್ಟನ್ನು ರಕ್ಷಣೆ ಮಾಡ್ತಿದ್ದ. ಆ ರಕ್ಷಣೆ ಮಾಡಿದಕ್ಕೆ ಪ್ರತಿಯಾಗಿ ಆತ ಬುಡಕಟ್ಟಿನ ಜನರಿಂದ ಕಾಣಿಕೆಯನ್ನು ಪಡೆದುಕೊಳ್ತಿದ್ದ. ಹೀಗೆ ಈ ಕಾಣಿಕೆಯನ್ನು ಪಡೆದುಕೊಂಡು ಆಡಳಿತ ಮಾಡ್ತಕ್ಕಂಥ ಇದೇ ರಾಜ ತನಗೆ ಆಡಳಿತದಲ್ಲಿ ಅನುಕೂಲವಾಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಮಂತ್ರಿಗಳನ್ನ ನೇಮಕ ಮಾಡಿಕೊಂಡಿದ್ದ. ಆ ಹಲವಾರು ಮಂತ್ರಿಗಳಿಂದ ಕೂಡಿರ್ತಕ್ಕಂಥ ಒಂದು ವರ್ಗವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಮಂತ್ರಿ ಪರಿಷತ್ತು ಅಥವಾ ಮಿನಿಸ್ಟರ್ ಕೌನ್ಸಿಲ್ ಅಂತ ಕರಿತು. ಹೀಗಾಗಿ ಈ ಸಂದರ್ಭದಲ್ಲಿ ಆ ಸಮಯಕ್ಕೆ ಕಂಡು ಬರ್ತಕ್ಕಂಥ ಪ್ರಮುಖ ಮಂತ್ರಿಗ ಯಾರಪ್ಪ ಅಂದ್ರೆ ಪುರೋಹಿತ, ಎರಡು ಸಂಗ್ರಹತ್ರಿ, ಮೂರು ಗ್ರಾಮಿಣಿ, ನಾಲ್ಕು ಸೇನಾಪತಿ, ಐದು ವಿಸ್ಪತಿ. ಇನ್ನು ಹಲವಾರು ಮಂತ್ರಿಗಳು ಕಂಡು ಬರ್ತಾರೆ. ಉದಾಹರಣೆಗೆ ದಂಡಾಧೀಶ ಅಂತ ಕರೆತಾನೆ, ಕಂಡು ಬರ್ತಾನೆ. 10 ಜನರನ್ನ ಒಳಗೊಂಡಿರ್ತಕ್ಕಂಥ ಒಬ್ಬ ಮುಖ್ಯಸ್ಥ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಆ ಬುಡಕಟ್ಟಿನ ಜನರ ರಕ್ಷಣೆ ಮಾಡ್ತಕ್ಕಂಥ ರಾಜ ಆಡಳಿತದಲ್ಲಿ ತನಗೆ ಅನುಕೂಲವಾಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾಡಿದಪ್ಪ ಅಂದ್ರೆ ಮಂತ್ರಿ ಪರಿಷತ್ತನ್ನು ಹೊಂದಿದ್ದ, ಹಲವಾರು ಜನ ಮಂತ್ರಿಗಳನ್ನ ನೇಮಕ ಮಾಡಿಕೊಂಡಿದ್ದ. ಅಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ಪುರೋಹಿತ ಅಂತಕ್ಕಂಥ ಒಬ್ಬ ಮಂತ್ರಿ. ಈತ ರಿಲಿಜಿಯಸ್ ಹೆಡ್, ಧಾರ್ಮಿಕ ಮುಖ್ಯಸ್ಥ.
ಈತ ಧಾರ್ಮಿಕ ಕಾರ್ಯಗಳನ್ನು ನೋಡಿಕೊಳ್ತಿದ್ದ, ಧಾರ್ಮಿಕ ಕಾರ್ಯಗಳ ಸಂಬಂಧಿಸಿರ್ತಕ್ಕಂಥ ಒಂದು ಸಲಹೆಗಳನ್ನ ರಾಜನಿಗೆ ಕೊಡ್ತಿದ್ದ. ಯಾರೀ? ಪುರೋಹಿತ. ಎರಡನೇದಾಗಿ ಸಂಗ್ರಹತ್ರಿ, ಟ್ರೆಜರಿ ಆಫೀಸರ್, ಬೊಕ್ಕಸದ ಅಧಿಕಾರಿ ಅಥವಾ ಖಜಾನೆಯ ಅಧಿಕಾರಿ. ಕಂದಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಸಲಹೆ ಸೂಚನೆಯನ್ನ ಈ ಸಂಗ್ರಹತ್ರಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ ರಾಜನಿಗೆ ಕೊಡ್ತಿದ್ದ. ಇನ್ ನಂತರ ಗ್ರಾಮಿಣಿ, ಗ್ರಾಮದ ಮುಖಂಡ, ಗ್ರಾಮವನ್ನು ನೋಡ್ಕೋತಕ್ಕಂಥ ವ್ಯಕ್ತಿ. ಸೇನಾಪತಿ, ಸೈನ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕಮಾಂಡರ್, ದಂಡನಾಯಕ. ನಂತರ ವಿಸ್ಪತಿ, ವಿಸ್ ಅಂತಕ್ಕಂಥ ಭಾಗವನ್ನು ನೋಡ್ಕೋತಕ್ಕಂಥ ಒಬ್ಬ ಮುಖಂಡ. ಹೀಗೆ ಈ ಎಲ್ಲ ಮಂತ್ರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ರಾಜನಿಗೆ ಆಡಳಿತದಲ್ಲಿ ಸಲಹೆ ಮಾಡ್ತಾರೆ. ಹೀಗೆ ಇವರ ಸಲಹೆಯನ್ನು ಪಡೆದುಕೊಂಡು ರಾಜ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ಒಂದು ಆಡಳಿತವನ್ನು ನಡೆಸಿದ. ಎರಡು ಹಂತದಲ್ಲಿ, ಪೂರ್ವ ಹಂತದಲ್ಲಿ ಆಗಿರ್ಬೋದು, ಉತ್ತರ ವೇದ ಕಾಲದಲ್ಲಿ ಆಗಿರ್ಬೋದು. ಹೀಗೆ ಈ ಒಂದು ಮಂತ್ರಿ ಪರಿಷತ್ತನ್ನು ಹೊಂದಿರತಕ್ಕಂಥ ಇದೇ ರಾಜ, ಈ ಮಂತ್ರಿಗಳು ಅಷ್ಟೇ ಅಲ್ಲದೆ ತನ್ನ ಆಡಳಿತವನ್ನು ಮತ್ತಷ್ಟು ಸುಗಮವಾಗಿ ನಡೆಸಿಕೊಂಡು ಹೋಗಲು ಇದೇ ರಾಜ ಏನ್ ಮಾಡಿದಪ್ಪ ಅಂದ್ರೆ ಎರಡು ಸಭೆಗಳನ್ನ ರಚನೆ ಮಾಡಿದ. ಆ ಎರಡು ಸಭೆಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ವೈದಿಕ ಸಭೆಗಳಂತ ಕರಿತೀವಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ವೈದಿಕ ಕಾಲಾವಧಿಯ ರಾಜ ಏನ್ ಮಾಡಿದಪ್ಪ ಅಂದ್ರೆ ಸಭಾ ಮತ್ತು ಸಮಿತಿ ಅಂತಕ್ಕಂಥ ಎರಡು ಸಮಿತಿಗಳನ್ನ ಹೊಂದಿದ್ದ. ಎರಡಂದ್ರೆ ಪ್ರಶ್ನೆ ಕೇಳ್ತಾರ್ರಿ, ವೈದಿಕ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕ ಎರಡು ಸಮಿತಿಗಳಾವು? ಒಂದು ಸಭಾ, ಇನ್ನೊಂದು ಸಮಿತಿ. ಇನ್ನು ಈ ಸಭಾ ಅಂತ ತೆಗೆಕೊಂಡಾಗ ಗ್ರೂಪ್ ಆಫ್ ಎಲ್ಡರ್ಸ್, ಸಮಿತಿ ಅಂತ ತೆಗೆಕೊಂಡಾಗ ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್, ಸಭಾ ಅಂತ ತೆಗೆಕೊಂಡಾಗ ಇದು ಹಿರಿಯರ ಗುಂಪು, ಸಮಿತಿ ಅಂತ ತೆಗೆಕೊಂಡಾಗ ಇದು ಪರಿಣಿತರ ಗುಂಪು. ಇನ್ನು ಸಭಾ ಅಂತ ತೆಗೆಕೊಂಡಾಗ, ಹಿರಿಯರು ಅಂತ ತೆಗೆಕೊಂಡಾಗ ಲ್ಯಾಂಡ್ ಲಾರ್ಡ್ಸ್ ಆಗಿರ್ಬೋದು, ಮರ್ಚೆಂಟ್ಸ್ ಆಗಿರ್ಬೋದು, ನಂತರ ಪ್ರೀಸ್ಟ್ಸ್, ಪುರೋಹಿತರು, ವರ್ತಕರು ಮತ್ತು ಭೂ ಮಾಲೀಕರು, ಇವರೆಲ್ಲರೂ ಈ ಒಂದು ಹಿರಿಯರ ಗುಂಪಿನಲ್ಲಿ ಕಂಡು ಬರ್ತಿದ್ರು. ಎಕ್ಸ್ಪರ್ಟ್ ಗ್ರೂಪ್ ಅಂತ ತೆಗೆಕೊಂಡಾಗ ಪರಿಣಿತರ ಗುಂಪು ಅಂದ್ರೆ ಜ್ಞಾನ ಹೊಂದಿರತಕ್ಕಂಥ ಒಂದು, ಉದಾಹರಣೆಗೆ ಶಿಕ್ಷಕರಾಗಿರ್ಬೋದು, ವೈದ್ಯರಾಗಿರ್ಬೋದು, ವಕೀಲರಾಗಿರ್ಬೋದು, ಇನ್ನುಳಿದಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅವರೆಲ್ಲರೂ ಪರಿಣಿತರ ಗುಂಪಿನಲ್ಲಿ ಕಾಣಬರುತ್ತೆ. ಹೀಗೆ ಒಟ್ಟಾರೆಯಾಗಿ ಈ ಸಭಾ ಮತ್ತು ಸಮಿತಿ ಅಂತಕ್ಕಂಥ ಎರಡು ಸಭೆಗಳ ಮುಖಾಂತರ ರಾಜ ಏನು ಮಾಡ್ತಿದ್ದಪ್ಪ ಅಂದ್ರೆ ತನ್ನ ಒಂದು ಆಡಳಿತವನ್ನು ನಡೆಸ್ತಿದ್ದ. ಇನ್ನು ಈ ಆಡಳಿತವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಈ ಸಭಾ ಮತ್ತು ಸಮಿತಿಗಳನ್ನ ಯಾವುದಕ್ಕೆ ಹೋಲಿಕೆ ಮಾಡ್ತಿದ್ರಪ್ಪ ಅಂದ್ರೆ ಇಂದಿನ ನಮ್ಮ ಎರಡು ಸದನಗಳಿಗೆ, ನಮ್ಮ ಎರಡು ಸದನದವ್ರಲ್ಲ, ಅಪ್ಪರ್ ಹೌಸ್, ಲೋವರ್ ಹೌಸ್, ಮೇಲ್ಮನೆ, ಕೆಳಮನೆ. ಉದಾಹರಣೆಗೆ ರಾಜ್ಯಸಭೆ, ಲೋಕಸಭೆ. ರಾಜ್ಯಸಭೆಯನ್ನ ಅಂತ ಕರಿತೀರಿ ಅಪ್ಪರ್ ಹೌಸ್, ಮೇಲ್ಮನೆ ಅಂತ ಕರಿತು. ಲೋಕಸಭೆಯನ್ನ ಲೋವರ್ ಹೌಸ್, ಕೆಳಮನೆ ಅಂತ ಕರಿತು. ರಾಜ್ಯಸಭೆ ಅಂತ ತೆಗೆಕೊಂಡಾಗ ಜ್ಞಾನ ಮಂದಿರ, ಲೋಕಸಭೆ ಅಂತ ತೆಗೆಕೊಂಡಾಗ ಪ್ರಜಾಪ್ರಭುತ್ವ ಮಂದಿರ. ಇವೆಲ್ಲ ಪೊಲಿಟಿಕಲ್ ಸೈನ್ಸ್ ಓದುವಾಗ ಬರ್ತದೆ. ಅದನ್ನು ಬಿಟ್ಟಾಗಿ ಜಸ್ಟ್ ನಾನು ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ. ಈ ಒಂದು ಸಭಾ ಮತ್ತು ಸಮಿತಿಯನ್ನು ಯಾವುದಕ್ಕೆ ಹೋಲಿಕೆ ಮಾಡ್ತಿದ್ರಪ್ಪ ಅಂದ್ರೆ ಇಂದಿನ ಸಮಿತಿಗಳಿಗೆ, ಇಂದಿನ ಒಂದು ಸದನಗಳಿಗೆ. ಯಾವಪ್ಪ ಅಂದ್ರೆ ಮೇಲ್ಮನೆ ಮತ್ತು ಕೆಳಮನೆ ಅಂತಕ್ಕಂಥ ಒಂದು ಸದನಗಳಿಗೆ ಹೋಲಿಕೆ ಮಾಡ್ತಿದ್ರು. ಆ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ಈ ಒಂದು ಸಭಾ ಮತ್ತು ಸಮಿತಿ ಮಾಡ್ತಿದ್ದು. ಹೀಗೆ ಈ ಸಭಾ ಮತ್ತು ಸಮಿತಿಯನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥ ರಾಜ ತನ್ನ ಒಂದು ಆಡಳಿತವನ್ನು ನಡೆಸಿದಾಗ ಪೂರ್ವ ವೇದ ಕಾಲದಲ್ಲಿ ಬುಡಕಟ್ಟುಗಳಲ್ಲಿ ಕಂಡು ಬರ್ತಕ್ಕಂಥ ಇದೇ ಒಂದು ಆಡಳಿತ ಉತ್ತರ ವೇದ ಕಾಲಕ್ಕೆ ಬಂದಾಗ ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಏನಾಗಿತ್ತಪ್ಪ ಅಂತಂದ್ರೆ ಅಖಂಡ ಆಡಳಿತ ವಿಕೇಂದ್ರೀಕರಣಕ್ಕೊಳಪಟ್ಟಿತ್ತು, ಡಿಸೆಂಟ್ರಲೈಸ್ ಆಗಿತ್ತು, ಸೆಂಟ್ರಲೈಸ್ ಇದ್ದಿದ್ದು. ಹೀಗೆ ವಿಕೇಂದ್ರೀಕರಣಪಟ್ಟಂಥ ಸಂದರ್ಭದಲ್ಲಿ ಆ ಸಮಯಕ್ಕೆ ಆಡಳಿತದಲ್ಲಿ ಸಬ್ ಡಿವಿಜನ್ಸ್, ಉಪವಿಭಾಗಗಳು ಹುಟ್ಟಿಕೊಂಡು, ಯಾವ ಕಾಲಕ್ಕೆ ರೀ, ಉತ್ತರ ವೇದ ಕಾಲಕ್ಕೆ ಬಂದಾಗ ಆ ಉಪವಿಭಾಗಗಳು ಹುಟ್ಟಿಕೊಂಡಾಗ ಆ ಸಂದರ್ಭಕ್ಕೆ ಪ್ರೊವಿನ್ಸಿಯಲ್ ಅಡ್ಮಿನಿಸ್ಟ್ರೇಷನ್, ಹೊಸ ಪ್ರಾಂತ್ಯಾಡಳಿತ ಆರಂಭವಾಯಿತು. ಆ ಪ್ರಾಂತ್ಯಾಡಳಿತ ಆರಂಭವಾದಂಥ ಸಂದರ್ಭದಲ್ಲಿ ಬುಡಕಟ್ಟು ಇದ್ದುದು ಗ್ರಾಮವಾಯಿತು, ಹಳ್ಳಿ ಆಯಿತು. ಹಳ್ಳಿಗಳು ಹೋಗಿ ಗೋಪಗಳಾದವು, ಗೋಪಗಳು ವಿಸ್ಗಳಾದವು, ವಿಸ್ಗಳು ಗ್ರಾಮಗಳು. ಗೋಪವನ್ನ ಜನಪದ ಅಂತಲೂ ಕರೀತಾರೆ. ಹೀಗಾಗಿ ಆ ಜನಪದ ಅಥವಾ ಗೋಪವನ್ನ ಗೋಪತಿ ಅಂತಕ್ಕಂಥ ವ್ಯಕ್ತಿ ನೋಡಿಕೊಂಡ, ವಿಸ್ ಪ್ರದೇಶವನ್ನ ಭಾಗವನ್ನ ವಿಸ್ಪತಿ ಅಂತಕ್ಕಂಥ ವ್ಯಕ್ತಿ ನೋಡಿಕೊಂಡ, ಗ್ರಾಮ ಅಂತಕ್ಕಂಥ ಒಂದು ಘಟಕವನ್ನ ಗ್ರಾಮಿಣಿ ಅಂತಕ್ಕಂಥ ವ್ಯಕ್ತಿ ನೋಡಿಕೊಂಡ. ಯಾವ ಅವಧಿಗಿರಿದ? ಉತ್ತರ ವೇದ ಕಾಲದಲ್ಲಿ. ಹೀಗೆ ಉತ್ತರ ವೈದಿಕ ಕಾಲಕ್ಕೆ ಬಂದಾಗ ಜನಸಂಖ್ಯೆ ಹೆಚ್ಚಳದಿಂದಾಗಿ ಅಖಂಡ ಆಡಳಿತ ವಿಕೇಂದ್ರೀಕರಣಕ್ಕೊಳಪಟ್ಟಾಗ ಆ ಸಮಯಕ್ಕೆ ಹೊಸ ಹೊಸ ರಾಜ್ಯಗಳು ಹುಟ್ಟಿಕೊಂಡು, ಕಿಂಗ್ಡಮ್ಸ್ ಹುಟ್ಟಿಕೊಂಡು. ಆ ಹೊಸ ಹೊಸ ರಾಜ್ಯಗಳು ಯಾವಪ್ಪ ಅಂದ್ರೆ ಕುರು, ಪಾಂಚಾಲ, ವಿದೇಹ, ವಿದರ್ಭ, ಕಾಶಿ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ರಾಜಮನೆತನಗಳು ಅಥವಾ ರಾಜ್ಯಗಳು ಹುಟ್ಟಿಕೊಂಡು, ಕಿಂಗ್ಡಮ್ಸ್ ಹುಟ್ಟಿಕೊಂಡು. ಎವರಿ ಕುರು, ಪಾಂಚಾಲ, ವಿದೇಹ, ವಿದರ್ಭ, ಕಾಶಿ.
ಹೀಗೆ ಈ ಒಂದು ರಾಜ್ಯ ವಂಶಗಳು ಕಿಂಗ್ಡಮ್ಸ್ ಹುಟ್ಟಿಕೊಳ್ಳುವುದು ಅಷ್ಟೇ ಅಲ್ಲದೆ ಅದೇ ಸಮಯಕ್ಕೆ ರಾಜ ತನ್ನಲ್ಲಿ ಹಲವಾರು ಬದಲಾವಣೆಗಳನ್ನು ಕಂಡುಕೊಂಡಿದ್ದ ಉತ್ತರ ವೇದ ಕಾಲಕ್ಕೆ ಬಂದಾಗ. ಈಗ ಆ ಉತ್ತರ ವೇದ ಕಾಲಕ್ಕೆ ಬಂದಿರತಕ್ಕಂಥ ರಾಜ ಆ ಸಮಯಕ್ಕೆ ಏನು ಮಾಡಿದಪ್ಪ ಅಂದ್ರೆ ತನ್ನ ಒಂದು ಸಾರ್ವಭೌಮ ಸೂಚಕವಾಗಿ ಪೊಲಿಟಿಕಲ್ ಸುಪ್ರೀಮೆಸಿ ಅಂತ ಕರಿತೀವಿ ನಾವು, ಆ ಸಾರ್ವಭೌಮ ಸೂಚಕವಾಗಿ ರಾಜ ಏನು ಮಾಡಿದಪ್ಪ ಅಂದ್ರೆ ಹಲವಾರು ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡಲಿಕ್ಕೆ ಆರಂಭಿಸಿದ. ಉದಾಹರಣೆಗೆ ಆ ಸಮಯಕ್ಕೆ ಬಂದಿರತಕ್ಕಂಥ ರಾಜ ಏನು ಮಾಡಿದಪ್ಪ ಅಂದ್ರೆ ಮೂರು ಯಾಗಗಳನ್ನ ಆಚರಣೆಗೆ ತಂದ. ಆ ಮೂರು ಯಾಗಗಳು ಯಾವಪ್ಪ ಅಂತಂದ್ರೆ ಒಂದು ರಾಜಸೂಯ, ಎರಡು ವಾಜಪೇಯಿ, ಮೂರು ಅಶ್ವಮೇಧ. ಹೀಗೆ ಉತ್ತರ ವೇದ ಕಾಲಕ್ಕೆ ಹೊಸ ಹೊಸ ರಾಜ್ಯಗಳು ಮತ್ತು ರಾಜಮನೆತನಗಳು ಹುಟ್ಟಿಕೊಂಡಂಥ ಸಂದರ್ಭದಲ್ಲಿ ಆ ಸಮಯದ ರಾಜ ಏನು ಮಾಡಿದಪ್ಪ ಅಂದ್ರೆ ತನ್ನ ಒಂದು ಸಾರ್ವಭೌಮ ಸೂಚಕವಾಗಿ ಯಾಗಗಳನ್ನ ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡಲಿಕ್ಕೆ ಆರಂಭಿಸಿದ. ಆ ಸಮಯಕ್ಕೆ ಮೂರು ಯಾಗಗಳನ್ನ ಜಾರಿಗೆ ತಂದ. ಆ ಮೂರು ಯಾಗಗಳು ಯಾವಪ್ಪ ಅಂದ್ರೆ ರಾಜಸೂಯ, ವಾಜಪೇಯಿ, ಅಶ್ವಮೇಧ. ರಾಜಸೂಯ ಅಂದ್ರೆ ಏನ್ರಿ, ರಾಜ ಪಟ್ಟಾಭಿಷೇಕ ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಯಾಗ ಯಾವಪ್ಪ ಅಂತಂದ್ರೆ ರಾಜಸೂಯ. ರಾಜ ತಾನು ಪಟ್ಟಾಭಿಷೇಕ ಪಡೆದುಕೊಳ್ಳುವಾಗ ಆಚರಣೆ ಮಾಡ್ತಕ್ಕಂಥ ಒಂದು ಯಜ್ಞ ಯಾಗವನ್ನು ಏನಂತ ಕರಿತೀವಪ್ಪ ಅಂದ್ರೆ ರಾಜಸೂಯ ಅಂತ ಕರಿತು. ಇನ್ನು ವಾಜಪೇಯಿ ಅಂತ ಬಂದಾಗ ಪಟ್ಟಾಭಿಷೇಕವನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ. ಆತ ಕ್ಷತ್ರಿಯರೊಂದಿಗೆ ರಥದ ಸ್ಪರ್ಧೆಯನ್ನ ಆಡುವಾಗ ಆ ಸಂದರ್ಭಕ್ಕೆ ಆಚರಣೆ ಮಾಡ್ತಕ್ಕಂಥ ಒಂದು ಯಾಗ ಯಾವ್ದಪ್ಪ ಅಂದ್ರೆ ವಾಜಪೇಯಿ. ವಾಜಪೇಯಿ ಅಂದ್ರೆ ಏನ್ರಿ, ಪಟ್ಟಾಭಿಷೇಕ ಪಡೆದುಕೊಂಡಿರ್ತಕ್ಕಂಥ ರಾಜ ಕ್ಷತ್ರಿಯರೊಂದಿಗೆ ರಥದ ಸ್ಪರ್ಧೆ ಏರ್ಪಡಿಸುವಾಗ ಆ ಸಮಯಕ್ಕೆ ಆಚರಣೆ ಮಾಡ್ತಕ್ಕಂಥ ಯಾಗ ವಾಜಪೇಯಿ. ಅಶ್ವಮೇಧ ಅಂತ ಹೇಳ್ಕೊಂಡಾಗ ಪಟ್ಟಾಭಿಷೇಕ ಪಡೆದುಕೊಂಡಿರ್ತಕ್ಕಂಥ ರಾಜ ಮುಂದೆ ಹೋದಂತೆ ತಾನು ಚಕ್ರವರ್ತಿ ಆಗಬೇಕೆಂಬ ಆಸೆ ಹೊಂದಿದಾಗ ಆತ ಆಚರಣೆ ಮಾಡ್ತಕ್ಕಂಥ ಒಂದು ಯಾಗ ಅಶ್ವಮೇಧ ಯಾಗ. ಈ ಸಂದರ್ಭದಲ್ಲಿ ರಾಜ ಕುದುರೆಗಳನ್ನು ಬಲಿ ಕೊಡ್ತಿದ್ದ. ಹೀಗೆ ಕುದುರೆಗಳನ್ನು ಬಲಿ ಕೊಟ್ಟು ಆಚರಣೆ ಮಾಡ್ತಕ್ಕಂಥ ಒಂದು ಯಾಗವೇ ಅಶ್ವಮೇಧ ಯಾಗ. ಹೀಗೆ ಈ ಮೂರು ರೀತಿಯಾಗಿರ್ತಕ್ಕಂಥ ಒಂದು ಯಾಗಗಳನ್ನ ಆಚರಣೆ ಮಾಡಲಿಕ್ಕೆ ಆರಂಭಿಸಿದ. ಯಾವ ಕಾರಣಕ್ಕೆ ಹೇಳ್ರಿ, ತನ್ನ ಒಂದು ಸಾರ್ವಭೌಮ ಸೂಚಕವಾಗಿ. ಕಾರಣ ಏನ್ರಿ, ಈ ಸಂದರ್ಭದಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಹುಟ್ಟಿಕೊಂಡಿತ್ತು ರಾಜ್ಯತ್ವದಲ್ಲಿ. ಆ ರಾಜ್ಯತ್ವದಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಹುಟ್ಟಿಕೊಂಡಾಗ ರಾಜ ಏನು ಮಾಡಿದಪ್ಪ ಅಂದ್ರೆ ಈ ಯಜ್ಞಗಳನ್ನ ಆಚರಣೆ ಮಾಡೋದು ಅಷ್ಟೇ ಅಲ್ಲದೆ ಹಿ ಗಾಟ್ ನಂಬರ್ ಆಫ್ ಟೈಟಲ್ಸ್, ಈತ ಹಲವಾರು ಬಿರುದುಗಳನ್ನ ಪಡೆದುಕೊಂಡ. ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ರಾಜ ತನ್ನ ಶ್ರೇಷ್ಠತೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲಿಕ್ಕೆ ಹಲವಾರು ಬಿರುದುಗಳನ್ನ ಪಡೆದುಕೊಂಡ. ನೆಕ್ಸ್ಟ್ ಪಾಯಿಂಟ್ಸ್ ಅವ್ರಿ, ಟೈಟಲ್ಸ್ ಬಿರುದುಗಳು. ಆ ಸಂದರ್ಭಕ್ಕೆ ರಾಜ ಪಡೆದುಕೊಳ್ತಕ್ಕಂಥ ಬಿರುದುಗಳು ಯಾವಪ್ಪ ಅಂದ್ರೆ ರಾಜ, ರಾಜಾದಿರಾಜ, ಮಹಾರಾಜ, ವಿರಾಜ, ಏಕರಾಟ, ಸಾಮ್ರಾಟ, ಚಕ್ರವರ್ತಿ. ಸಿಂಪಲ್ ಆಗಿ ಹೇಳ್ತಿರಲಿಲ್ಲ ಟಿವಿಯಲ್ಲಿ ನೋಡುವಾಗ, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಗಂಭೀರ, ವಿಜಯ ರಾಜೇಂದ್ರ ಬೌದ್ಧರು ಅನ್ನಬಾರದು. ಹೀಗೆ ಈ ಹಿನ್ನೆಲೆ ಇಟ್ಟುಕೊಂಡು ಹಲವಾರು ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡಿರ್ತಕ್ಕಂಥ ರಾಜ ತನ್ನ ಶ್ರೇಷ್ಠತೆಯನ್ನು ಹೆಚ್ಚಿಸಿಕೊಳ್ಳೋ ಸಲ ಏನು ಮಾಡಿದ್ಪ ಅಂದ್ರೆ ಮತ್ತೆ ಹಲವಾರು ಬಿರುದುಗಳನ್ನ ಪಡೆದುಕೊಂಡ. ರಾಜ, ಮಹಾರಾಜ, ರಾಜಾದಿರಾಜ, ಸಾಮ್ರಾಟ, ಏಕರಾಟ, ವಿರಾಟ, ಚಕ್ರವರ್ತಿ, ಹೀಗೆ ಈ ಎಲ್ಲ ಒಂದು ಬಿರುದುಗಳನ್ನ ಪಡೆದುಕೊಳ್ಳಲಿಕ್ಕೆ ಆರಂಭಿಸಿದೆ. ಹೀಗೆ ಈ ಎಲ್ಲ ಬಿರುದುಗಳನ್ನ ಪಡೆದುಕೊಂಡು ಆರಂಭಿಸೋದು ಅಷ್ಟೇ ಅಲ್ಲದೆ ಇದೇ ಸಮಯಕ್ಕೆ ರಾಜನ ಒಂದು ಸೈನ್ಯಾಡಳಿತವನ್ನು ತೆಗೆದುಕೊಂಡಾಗ, ಸೈನ್ಯದ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ, ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಜ ತನ್ನ ಒಂದು ಸೈನ್ಯದಲ್ಲಿಯೂ ಸಹ ಉತ್ತಮವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಹೊಂದಿದ್ದ. ಕಾರಣ ಏನಪ್ಪ ಅಂದ್ರೆ ವೈದಿಕ ಸಂಸ್ಕೃತಿ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ರಾಜನ ಒಂದು ಸೈನ್ಯವನ್ನು ತೆಗೆದುಕೊಂಡಾಗ, ಮಿಲಿಟರಿ ಸಿಸ್ಟಮ್, ಮಿಲಿಟರಿ ಪದ್ಧತಿಯನ್ನು ತೆಗೆದುಕೊಂಡಾಗ ಅವನ ಮಿಲಿಟರಿಯಲ್ಲಿ ನಾಲ್ಕು ರೀತಿಯಾಗಿರ್ತಕ್ಕಂಥ ಪಡೆಗಳಿದ್ದು, ಆ ನಾಲ್ಕು ರೀತಿಯ ಪಡೆಗಳು ಯಾವಪ್ಪ ಅಂದ್ರೆ ಒಂದು ಇನ್ಫ್ಯಾಂಟ್ರಿ ಅಂದ್ರೆ ಕಾಲ್ದಳ, ಎರಡು ಎಲಿಫೆಂಟ್ರಿ ಗಜದಳ, ಮೂರು ಕ್ಯಾವರ್ಲಿ ಅಶ್ವದಳ, ನಾಲ್ಕು ನ್ಯಾವಿ ನೌಕಾದಳ. ಹೀಗೆ ಉತ್ತಮವಾಗಿರ್ತಕ್ಕಂಥ ಸೈನ್ಯಾಡಳಿತ ವ್ಯವಸ್ಥೆ ಅಂದಿರ್ತಕ್ಕಂಥ ರಾಜ ಏನು ಮಾಡಿದ್ಪ ಅಂದ್ರೆ ತನ್ನ ಸೈನ್ಯದಲ್ಲಿ ನಾಲ್ಕು ರೀತಿಯಾಗಿರ್ತಕ್ಕಂಥ ಪಡೆಗಳನ್ನ ಹೊಂದಿದ್ದ. ಕಾಲ್ದಳ, ಗಜದಳ, ಅಶ್ವದಳ, ನೌಕಾದಳ. ಹೀಗೆ ಈ ನಾಲ್ಕು ಪಡೆಗಳನ್ನ ಹೊಂದಿರತಕ್ಕಂಥ ರಾಜ
ಇವುಗಳ ಮುಖಾಂತರ ತನ್ನ ಒಂದು ಸೈನ್ಯವನ್ನು ಮುನ್ನಡೆಸತಕ್ಕಂತ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಸುಲಭವಾಗಿ ಗೆಲ್ಲುವ ಸಲುವಾಗಿ ಆ ಸಮಯಕ್ಕೆ ರಾಜ ಏನ್ ಮಾಡಿದ್ಪ ಅಂದ್ರ ಹಲವಾರು ಆಯುಧಗಳನ್ನ ಬಳಕೆಗೆ ತಂದ. ಕಾರಣ ಏನಪ್ಪ ಅಂದ್ರ ಪೂರ್ವವೇದ ಕಾಲದ ಒಂದು ಆಯುಧಗಳನ್ನ ತೆಗೆದುಕೊಂಡಾಗ ಅತ್ಯಂತ ಸಿಂಪಲ್ ಸರಳವಾಗಿದ್ದು ಅಷ್ಟೊಂದು ಕಠಿಣವಾಗಿರ್ತಕ್ಕಂತ ಆಯುಧಗಳನ್ನ ಬಳಕೆ ಮಾಡ್ತಿರ್ಲಿಲ್ಲ. ಆದ್ರೆ ಉತ್ತರ ವೇದ ಕಾಲದ ರಾಜ ಏನ್ ಮಾಡಿದ್ಪ ಅಂದ್ರ ಹೊಸ ಹೊಸ ಆಯುಧಗಳನ್ನ ಬಳಕೆಗೆ ತಂದ. ಆ ಸಂದರ್ಭಕ್ಕೆ ಆ ರಾಜ ಏನ್ ಮಾಡಿದ್ಪ ಅಂದ್ರ ನೀನೆ ಸಪ್ಪಾಯಿಂಟ್ಸ್ ಮಾಡ್ಕೊಡ್ರಿ, ವೆಪನ್ಸ್ ಅಂತ ಹಾಕೊಡ್ರಿ, ಆಯುಧಗಳು. ಹೀಗೆ ಉತ್ತಮ ರೀತಿಯಾಗಿ ಇರ್ತಕ್ಕಂಥ ಸೈನ್ಯಾಡಳಿತ ವ್ಯವಸ್ಥೆ ಮತ್ತು ನಾಲ್ಕು ಪಡೆಯನ್ನು ಹೊಂದಿರತಕ್ಕಂಥ ರಾಜ ಏನ್ ಮಾಡಿದ್ಪ ಅಂದ್ರ ಸೈನ್ಯದಲ್ಲಿ ಸುಲಭವಾಗಿ ಆತ ಜಯವನ್ನ ಸಾಧಿಸುವ ಸಲುವಾಗಿ ಏನ್ ಮಾಡಿದ್ಪ ಅಂದ್ರ ಉತ್ತಮವಾಗಿರ್ತಕ್ಕಂಥ ಆಯುಧಗಳನ್ನ ಬಳಕೆಗೆ ತಂದ. ಆ ಆಯುಧಗಳು ಯಾವಪ್ಪ ಅಂತಂದ್ರ ಏರ್ಬೋ ಆಗಿರ್ಬೋದು, ಅಂದ್ರ ಬಿಲ್ಲು ಮತ್ತು ಬಾಣಗಳಾಗಿರ್ಬೋದು, ಆಕ್ಸಸ್ ಕೊಡಲಿಗಳಾಗಿರ್ಬೋದು, ಸ್ಪಿಯರ್ ಆಗಿರ್ಬೋದು, ನಂತರ ಸ್ವರ್ಡ್ ಆಗಿರ್ಬೋದು, ಹೀಗೆ ಹಲವಾರು ತೆಗೆದಿರ್ತಕ್ಕಂಥ ಒಂದು ಆಯುಧಗಳನ್ನ ಬಳಕೆಗೆ ತಂದ. ಉದಾಹರಣೆಗೆ ಬಿಲ್ಲು ಮತ್ತು ಬಾಣ ಆಗಿರ್ಬೋದು, ಬರ್ಚಿ ಆಗಿರ್ಬೋದು, ಗದೆ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಹೀಗೆ ಇನ್ನೂ ಹಲವಾರು ತೆಗೆದಿರ್ತಕ್ಕಂಥ ಆಯುಧಗಳನ್ನ ಬಳಕೆಗೆ ತರೋದು ಅಷ್ಟೇ ಅಲ್ಲದೆ ತನ್ನ ಸೈನಿಕರಿಗೆ ಏನು ಮಾಡಿದಪ್ಪ ಅಂತಂದ್ರ ಶಿರಸ್ತ್ರಾಣ ಮತ್ತು ಕವಚಗಳನ್ನ ಬಳಸಲಿಕ್ಕೆ ಹೇಳಿದ. ಹೀಗಾಗಿ ಈ ಸಂದರ್ಭದಲ್ಲಿ ವೈದಿಕ ಕಾಲಾವಧಿಯ ಸೈನಿಕರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಹೆಲ್ಮೆಟ್ಸ್ ಕವಚಗಳನ್ನ ಬಳಸ್ತಿದ್ರು. ಕವಚಗಳ ಜೊತೆಗೆ ಆರ್ನೆಟ್ಸ್ ಅಂತ ಕರೀತಾರೆ ಅವು ಶಿರಸ್ತ್ರಾಣಗಳು. ಆ ಶಿರಸ್ತ್ರಾಣ ಮತ್ತು ಕವಚಗಳನ್ನ ಬಳಸಲಿಕ್ಕೆ ಆರಂಭಿಸಿದ ಕಾರಣ ಯುದ್ಧದ ಸಂದರ್ಭದಲ್ಲಿ ತಮ್ಮ ದೇಹಕ್ಕೆ ಗಾಯಗಳಾಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸೈನ್ಯ ವ್ಯವಸ್ಥೆಯನ್ನು ಹೊಂದುವುದು ಅಷ್ಟೇ ಅಲ್ಲದೆ ಇದೇ ಅವಧಿಯ ರಾಜ ಯುದ್ಧದಲ್ಲಿ ತಾನು ಸುಲಭವಾಗಿ ಜಯ ಗಳಿಸುವ ಸಲುವಾಗಿ ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ಪಾತ್ ಆಫ್ ಡಿಸಿಟ್ ಮೋಸ ಮಾರ್ಗವನ್ನು ಅನುಸರಿಸಲಿಕ್ಕೆ ಆರಂಭಿಸಿದ. ಕಾರಣ ಏನಪ್ಪ ಅಂದ್ರೆ ಆ ಸಂದರ್ಭಕ್ಕೆ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಪುರೋಹಿತರು ಏನ್ ಮಾಡ್ತಾರಪ್ಪ ಅಂದ್ರೆ ಇಂದ್ರನ ಕುರಿತಾಗಿ ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡಿ ಹಲವಾರು ತೆಗೆದಿರ್ತಕ್ಕಂಥ ಮಂತ್ರಗಳನ್ನ ಪಠಣೆ ಮಾಡಿಕೊಳ್ಳೋದ್ರ ಮುಖಾಂತರ ಮೋಸ ಮಾರ್ಗದ ಮುಖಾಂತರ ಯುದ್ಧವನ್ನ ಗೆಲ್ಲಲಿಕ್ಕೆ ಆರಂಭಿಸಿದೆ. ಹೀಗೆ ಒಟ್ಟಾರಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಅಥವಾ ರಾಜಕೀಯ ವ್ಯವಸ್ಥೆ ನಮಗೆ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ವೈದಿಕ ಕಾಲಾವಧಿಯಲ್ಲಿ. ಇದಿಷ್ಟು ವೈದಿಕ ಕಾಲಾವಧಿಯ ರಾಜಕೀಯ ಸ್ಥಿತಿ ಒಳಗೊಂಡಿರ್ತಕ್ಕಂಥ ಪ್ರಮುಖ ವಿಷಯಗಳು. ಇವನ್ನ ಸಬ್ ಪಾಯಿಂಟ್ಸ್ ಮಾಡಿಕೊಳ್ಳೋ ಮುಖಾಂತರ ಏನ್ಯ ಇಲ್ಲಿ ನೀವೇನ್ ತಿಳ್ಕೊಬೇಕ್ರಿ, ಪೂರ್ವ ವೈದಿಕ ಕಾಲ ಮತ್ತು ಉತ್ತರ ವೈದಿಕ ಕಾಲ ಎರಡು ಹಂತದಲ್ಲಿ ತಿಳ್ಕೊಬೇಕು. ಸಬ್ ಪಾಯಿಂಟ್ಸ್ ಯಾವ್ರಿ, ಆಡಳಿತ ಸಂಘಟನೆ, ರಾಜ್ಯತ್ವ, ಮಂತ್ರಿ ಪರಿಷತ್ತು, ವೈದಿಕ ಸಭೆಗಳು, ಪ್ರಾಂತ್ಯಾಡಳಿತ, ಯಜ್ಞ ಯಾಗಾದಿಗಳು, ಬಿರುದುಗಳು, ಸೈನ್ಯಾಡಳಿತ, ಇವೆಲ್ಲ ಸಬ್ ಪಾಯಿಂಟ್ಸ್ ಮಾಡಿಕೊಳ್ಳೋ ಮುಖಾಂತರ ಏನು ಮಾಡಪ್ಪ ಅಂದ್ರೆ ನೀವು ಅಧ್ಯಯನ ಕೈಗೊಂಡ್ರೆ ನಿಮಗೆ ಸುಲಭವಾಗಿ ಓದಲಿಕ್ಕೆ ಅನುಕೂಲವಾಗುತ್ತೆ. ಹೀಗೆ ಇದಿಷ್ಟು ಏನಪ್ಪ ಅಂದ್ರೆ ವೈದಿಕ ಸಂಸ್ಕೃತಿಯಲ್ಲಿ ಕಂಡುಬರ್ತಕ್ಕಂಥ ಅವರ ಒಂದು ವಿಶಿಷ್ಟ ಲಕ್ಷಣಗಳಲ್ಲಿ ಕಂಡುಬರ್ತಕ್ಕಂಥ ಮೊದಲನೇ ಒಂದು ವಿಷಯ ರಾಜಕೀಯ ಸ್ಥಿತಿ. ಇದು ಒಳಗೊಂಡಿರ್ತಕ್ಕಂಥ ಒಂದು ಪ್ರಮುಖ ವಿಷಯ. ಮುಂದಿನ ತರಗತಿಯಲ್ಲಿ ಮತ್ತೆ ಮಾಡೋಣಪ್ಪ ಅಂದ್ರೆ ಎರಡನೇ ಒಂದು ವಿಷಯ ಸೋಷಿಯಲ್ ಕಂಡೀಷನ್ ಸಾಮಾಜಿಕ ಸ್ಥಿತಿ ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಚರ್ಚೆಯನ್ನು ಕೈಗೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.